ಪ್ರಧಾನಿ ಮೋದಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಡೈರೆಕ್ಟ್ ಟಾರ್ಗೆಟ್ ಮಾಡಿದ್ದಾರೆ. ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ. ನರೇಂದ್ರ ಮೋದಿ ಅಂದರೆ ಪ್ರಧಾನಮಂತ್ರಿ ಅಂತ ಕರಿಬಿಡಿ ಅವ್ರನ್ನ, ಪ್ರಚಾರ ಮಂತ್ರಿ ಅಂತ ಬೇಕಾದ್ರೆ ಕರ್ಕೊಳ್ಳಿ. ಇವರು ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಬಹುಶಃ ಪರಿಣಿತರು. ಸಭೆಗಳು ಮಾಡೋದು, ಸಮಾರಂಭ ಮಾಡೋದು, ಪ್ರಚಾರ ಮಾಡೋದು, ರೋಡ್ ಶೋಗಳನ್ನು ಮಾಡೋ ಇಂಥ ಈವೆಂಟ್ಗಳಿದೆಯಲ್ಲ, ಈವೆಂಟ್ ಮಾಡೋದ್ರಲ್ಲಿ ಪರಿಣಿತರಿದ್ದಾರೆ. ನರೇಂದ್ರ ಮೋದಿ ಅವರು ಎಕ್ಸ್ಪರ್ಟ್ ಇದರಲ್ಲಿ, ಚುನಾವಣಾ ಭಾಷಣ ಮಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ, ರೋಡ್ ಶೋಗಳು ಮಾಡೋಕ್ಕೆ, ಜನ ಸೇರ್ಸೋಕ್ಕೆ, ಒಂದೇ ಕಡೆ ಒಂದಷ್ಟು ಜನ ಸೇರಿಸ್ಕೊಂಡು ಮಾತನಾಡೋಕ್ಕೆ ಒಳ್ಳೊಳ್ಳೆ ಈವೆಂಟ್ಗಳು ಮ್ಯಾನೇಜ್ ಮಾಡ್ತಾರೆ. ಒಂದು ಕಡೆ ಗೇಮರ್ಸ್ ಇದ್ದಾರಲ್ಲ, ಇವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಈ ಸ್ಥಿತಿ ಬಂತು ಭಾರತಕ್ಕೆ. ಮತ್ತೊಂದು ಕಡೆ ಇದೇ ಇಂಡಸ್ಟ್ರಿ ಮೇಲೆ 2 ಲಕ್ಷ ಕೋಟಿ ಟ್ಯಾಕ್ಸನ್ನು ಇವ್ರು ಹಾಕ್ತಾರೆ. ಗೇಮಿಂಗು ಇಂಡಸ್ಟ್ರಿ ಹಾಗೆ ಮೂವ್ ಆಗ್ತಿದೆ, ಹೀಗೆ ಮೂವ್ ಆಗ್ತಿದೆ ಅಂತ ಹೇಳೋದೊಂದು ಕಡೆ, ಅವ್ರ ಮೇಲೇ 2 ಲಕ್ಷ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಇವರು. 67% ಯುವಕರಿಗೆ ಉದ್ಯೋಗ ಸಿಗೋದೇ ಕಷ್ಟ ಅಂಥೇಳಿ ಸರ್ವೆ ಬಂದಿದೆ. ಈ ಬಾರಿ ಚುನಾವಣೆ ಕೂಡ ನಿರುದ್ಯೋಗದ ಆಧಾರದ ಮೇಲೆ, ಬೆಲೆ ಏರಿಕೆ ಮೇಲೆ ನಡೀತಾ ಇದೆ ಅಂತ ಸರ್ವೆ ಹೇಳ್ತಾ ಇದೆ. ಅದ್ರ ಬಗ್ಗೆ ಮಾತಾಡಬೇಕಲ್ವಾ ಇವರು? ನಿರುದ್ಯೋಗಿ ಯುವಕರನ್ನ ಕರೆಸಿ ಮಾತಾಡಿ ಸ್ವಾಮಿ, ನಿರುದ್ಯೋಗಿ ಯುವಕರನ್ನ ಕರ್ಕೊಂಡು ಬನ್ನಿ, ಮಾತಾಡಿ, ಅವ್ರ ಸಮಸ್ಯೆ ಏನಿದೆ ಕೇಳಿ. ಸ್ಕಿಲ್ ಇಂಡಿಯಾದಲ್ಲಿ ನಿಮ್ಮ ಸಾಧನೆ ಏನು? ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಮೋದಿಯವರು ಪ್ರಧಾನ ಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ. ಅವರಿಗೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಭಾಳ ಪರಿಣಿತಿ ಇದೆ, ಪರಿಣಿತರಲ್ಲ ಇದರಲ್ಲಿ. ಯಾರಿಗೆ ಯಾವಾಗ ಮಾಡಬೇಕು, ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಅದರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರು. ಒಂದು ಕಡೆ ಇವರು ಗೇಮರ್ಸ್ ಜೊತೆ ಮಾಡಿದ್ದಾರೆ, ಭಾಳ ಸಂತೋಷ. ಇದೇ ಗೇಮಿಂಗ್ ಇಂಡಸ್ಟ್ರಿಗೆ ಇವರು 2 ಲಕ್ಷ ಕೋಟಿಯನ್ನು ಟ್ಯಾಕ್ಸ್ ಕೂಡ ಇವರೇ ಹಾಕಿರೋದು. ಯಾವ ಗೇಮಿಂಗ್ ಇಂಡಸ್ಟ್ರಿನಲ್ಲಿ ಉದ್ಯೋಗ ಕೂಡ ಸೃಷ್ಟಿಸ್ಬೋದು. ಎಲ್ಲ ಗೇಮಿಂಗು ಏನು ಜೂಜ್ ಅಲ್ಲ, ಕೆಲವು ಗೇಮಿಂಗು. ಯಾರು ನಿನ್ನೆ ಪ್ರಧಾನಮಂತ್ರಿ ಎಲ್ಲ ಆಟ ಆಡಿದ್ರಲ್ಲ, ಅದು ಗೇಮ್ಗಳೆಲ್ಲ ಅವೆಲ್ಲ ಯಾವುದು ಜೂಜಿನ ಗೇಮ್ ಅಲ್ಲ. ಅಂಥ ಇಂಡಸ್ಟ್ರಿಗೂ ಇವತ್ತು ಟ್ಯಾಕ್ಸ್ ಹಾಕಿದ್ದಾರೆ, 2 ಲಕ್ಷ ಕೋಟಿ ರೆಟ್ರಾಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಹಾಕಿದ್ದಾರೆ. ಅವರು ಹಲವಾರು ಬಾರಿ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ಆದರೆ ಅದ್ರ ಬಗ್ಗೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಾಗಲಿ ಪ್ರಧಾನಮಂತ್ರಿ ಅವರಾಗಲಿ ಅದ್ರ ಬಗ್ಗೆ ಕೇರ್ ಮಾಡಿಲ್ಲ. ಯುವಕರಿಗೆ 67% ಯುವಕರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಉದ್ಯೋಗ ಸಿಗೋದು ಭಾಳ ಕಷ್ಟ ಆಗಿದೆ ಕಳೆದ 10 ವರ್ಷದಲ್ಲಿ. 67% ಫೀಲ್ ದಟ್ ಅನ್ಎಂಪ್ಲಾಯ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ಇಶ್ಯೂ, ಕೆಲಸ ಸಿಗೋದು ಕಷ್ಟ ಆಗ್ತಾಯಿದೆ ನಮಗೆ. ಗ್ರ್ಯಾಜುಯೇಟ್ಸ್ ಆಗ್ತಾ ಇದ್ದೀವಿ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದೀವಿ, ಆದರೂ ಕೂಡ ನಮಗೆ ಕೆಲಸ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಬೇಕಲ್ಲ. ನೀವು ಗೇಮಿಂಗ್ ಜೊತೆ ಅವರಿಗೆ ಕರ್ಕೊಂಡು ಬಂದು ಮಾತಾಡಿಸೋದೆಲ್ಲ ಸರಿ ಸರಿ, ನಿರುದ್ಯೋಗಿ ಯುವಕರನ್ನು ಕೂಡ ತಾವು ತಮ್ಮ ಕಚೇರಿಗೆ ಕರೆಸಿ, ಗೃಹ ಕಚೇರಿಗೆ ಕರೆಸಿ, ಅವರ ಸಮಸ್ಯೆ ಏನಿದೆ, ಅವ್ರಿಗೆ ಉದ್ಯೋಗ ಹೇಗೆ ಕೊಡ್ಬೋದು ಅದು ಕೂಡ ಮಾತಾಡಲಿ. ಸ್ಕಿಲ್ ಇಂಡಿಯಾನಲ್ಲಿ ಎಷ್ಟು ಯಶಸ್ಸು ಕಂಡಿದ್ದೀರಾ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಆಗಲಿ. ಸ್ಟಾರ್ಟಪ್ ಇಂಡಿಯಾನಲ್ಲಿ ಎಷ್ಟು ಇವರು ಮಾಡಿದ್ದಾರೆ ಅದನ್ನು ಕೂಡ ಚರ್ಚೆ ಆಗಲಿ. ನಾನು ಹೇಳ್ದಂಗೆ ಇವರು ಪ್ರಧಾನಮಂತ್ರಿ ಅಲ್ಲ, ಇವರು ಪ್ರಚಾರ ಮಂತ್ರಿ.